ಸಿನಿ ಕನಸು ಸ್ಯಾಂಡಲ್ವುಡ್ ನ ಎಲ್ಲಾ ಲೇಟೆಸ್ಟ್ ನ್ಯೂಸ್ಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಹಾಗೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೇನ್ರಿ ಯೋಚನೆ ಮಾಡ್ತಿದ್ದೀರಾ? ಇದು ನಮ್ಮೆಲ್ಲರ ಮೋಸ್ಟ್ ಫೇವ್ರೆಟ್ ಸಿನಿ ಕನಸು. ಹಲೋ ಮೇಡಮ್, ನಮಸ್ತೆ. ಫಸ್ಟ್ ಆಫ್ ಆಲ್, ಟ್ರಂಕ್ ಬಗ್ಗೆ ನೀವು ಜನಕ್ಕೆ ಏನು ಹೇಳಬೇಕು? ಟ್ರಂಕ್ ಅಂತ ಒಂದು ವಿಷಯ ಯಾಕೆ ಬಂತು? ಓಕೆ, ನಮಸ್ಕಾರ ಎಲ್ಲ ಸಿನಿ ಕನಸು ಪ್ರೇಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇವತ್ತು ಟ್ರಂಕ್ ಚಿತ್ರದ ಆಡಿಯೋ ಬಿಡುಗಡೆ ಆಗಿದೆ. ನಾವು ಮೊದಲನೇ ಸಾಂಗ್ ವಿಡಿಯೋ ಸಾಂಗ್ನ ರಿಲೀಸ್ ಮಾಡಿದ್ದೀವಿ. ಎಲ್ಲರೂ ನೋಡಿ, ನಿಮಗೆ ಖಂಡಿತ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ ಪೇಜಸ್ಸಲ್ಲಿ. ಟ್ರಂಕ್ ಬಂದು ಒಂದು ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಇವತ್ತಿಗೂ ನಡೀತಾ ಇರುವಂಥ ಒಂದು ಘಟನೆ ಅದು. ಸೊ ಆ ಟ್ರೂ ಸ್ಟೋರಿ ಒಂದು ಲೈನ್ ಇಟ್ಕೊಂಡು ಟ್ರಂಕ್ ಒಳಗಡೆ ಏನಾಯಿತು, ಹಾರರ್ ಥ್ರಿಲ್ಲರ್ ಸಸ್ಪೆನ್ಸ್ ಇರುವಂಥ ಒಂದು ಸಿನಿಮಾ. ಸೊ ಅದೊಂದು ಸಣ್ಣ ಎಳೆ. ಇನ್ನೊಂದು, ಫಸ್ಟ್ ಟೈಮು ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಗೋಸ್ಟ್ ಹಂಟರ್ಸ್ನ ನಾವು ಇಂಟ್ರಡ್ಯೂಸ್ ಮಾಡಿದ್ದೀವಿ. ಇಲ್ಲಿವರೆಗೂ ನೀವು ಕಾಂಜುರಿಂಗು, ಆಮೇಲೆ ಈ ಥರ ಬೇರೆ ಹಾಲಿವುಡ್ ಸಿನಿಮಾಗಳಲ್ಲಿ ಎಲ್ಲ ನೋಡಿದ್ರಿ. ನೀವು ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿನಲ್ಲಿ ರಿಯಲ್ ಗೋಸ್ಟ್ ಹಂಟರ್ಸ್ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಟ್ರ್ಯಾಪ್ಸ್ ಅಂತ, ದ ರಿಯಲ್ ಏಷ್ಯನ್ ಪ್ಯಾರನಾರ್ಮಲ್ ಸೊಸೈಟಿಯಿಂದ ಅವರು ಇದು ತೊಗೊಂಡಿದ್ದಾರೆ. ಆ್ಯಂಡ್ ಇವರು ಬ್ರಿಟಿಷ್ ಇದರಿಂದ ಸರ್ಟಿಫಿಕೇಷನ್ ತೊಗೊಂಡಿದ್ದಾರೆ. ಸೊ ಒಂದು ಈ ಹಾರರ್ ಇದೆ ಅಥವಾ ಈ ಥರ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಅಂತ, ಒಂದು ಆತ್ಮ ಇದೆ ಅಂತಂದಾಗ, ಇಲ್ಲಿವರೆಗೂ ನಾವು ನೋಡಿರೋವಂಥದ್ದು ನಾವು ಪ್ರೇಯರ್ಸಿಂದ ಅದನ್ನು ಕಮ್ಮಿ ಮಾಡ್ತೀವಿ ಅಥವಾ ನಿಲ್ಲಿಸ್ತೀವಿ, ಅಥವಾ ಒಂದು ಫಾದರ್ ಬರ್ತಾರೆ ಅಥವಾ ಒಂದು ಪೂಜೆ ಮಾಡೋರು ಬರ್ತಾರೆ, ಅವ್ರವ್ರ ಪೂಜೆನ ಪರ್ಫಾರ್ಮ್ ಮಾಡ್ತಾರೆ. ಆದರೆ ಇಲ್ಲಿವರೆಗೂ ನಿಜವಾಗ್ಲೂ ಆತ್ಮಗಳಿದೆಯಾ ಇದ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅನ್ನೋದು ಇವರು ಗೋಸ್ಟ್ ಹಂಟರ್ಸ್ ಏನು ಮಾಡ್ತಾರೆ, ಅವ್ರದ್ದು ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳಿದೆ ಅದ್ರ ಮೂಲಕ ಪ್ರೂವ್ ಮಾಡ್ಕೊಂಡು ಹೋಗ್ತಾರೆ. ಸೊ ಫಾರ್ ದ ಫಸ್ಟ್ ಟೈಮ್ ಹಾರರ್ನ ಸೈನ್ಸ್ ಮೂಲಕ ಪ್ರೂವ್ ಮಾಡೋದಕ್ಕೆ ನಾವು ಟ್ರೈ ಮಾಡಿದ್ದೀವಿ ಇದರಲ್ಲಿ. ದಟ್ ಈಸ್ ಅ ಬೆಸ್ಟ್ ಥಿಂಗ್ ಅಬೌಟ್ ಟ್ರಂಕ್. ನಡೀತಾ ಇರೋ ಘಟನೆ ಅಂದರೆ ಇನ್ನು ಎಂಡ್ ಸಿಕ್ಕಿಲ್ವಾ ಇದಕ್ಕೆ? ಸಿ, ನನ್ನ ಪ್ರಕಾರ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ಲಸ್ ಈ ಟ್ರಂಕ್ ಘಟನೆ ನಾವೇನು ನೋಡಿದ್ವಲ್ಲ, ಆ ಉತ್ತರ ಕರ್ನಾಟಕ ಒಂದು ಹಳ್ಳಿಗೆ ಹೋಗಿ ಆ ಕತೆ ಕೇಳಿದಾಗ ನಮಗೆ ನಿಜವಾಗ್ಲೂ ಈಗಿನ ಕಾಲದಲ್ಲಿ ಹೀಗೆಲ್ಲ ನಡೆಯುತ್ತಾ ಅಂತ ಅನಿಸ್ತಿತ್ತು ನಮಗೆ. ಸೊ ಏನಾಗುತ್ತೆ ಇವಾಗ ನೀವು ಸಿನಿಮಾ ನೋಡಿದಾಗ ಟ್ರಂಕಲ್ಲಿ ಮೂರು ವಿಷಯ ಗೊತ್ತಾಗುತ್ತೆ. ಒಂದು, ಜಗತ್ತಲ್ಲಿ ನೆಗೆಟಿವ್ ಈ ಆತ್ಮಗಳು ಅಥವಾ ದೆವ್ವ, ಭೂತ, ಡೆವಿಲ್, ಈವಿಲ್ ಸಾಕಷ್ಟು ಇದೆ ಅದರಲ್ಲಿ. ಹಾಗೆ ನಾವು ಪಾಸಿಟಿವ್ ದೇವರು ಅಂತ ಏನು ನಂಬ್ತೀವಿ ಅಥವಾ ನಮ್ಮ ಮನಃಶಕ್ತಿ. ಆ್ಯಂಡ್ ಲಾಸ್ಟಲ್ಲಿ ಬರುವಂಥದ್ದು ಎಲ್ಲದಕ್ಕೂ ಮೀರಿದ್ದು ಮನುಷ್ಯ ಎಷ್ಟು ಗ್ರೇಟ್ ಅಂತಂದರೆ ಎಲ್ಲನೂ ಮೈಂಡಲ್ಲೇ ಕಂಟ್ರೋಲ್ ಮಾಡ್ತಾನೆ ಅವನು. ಸೊ ಇಸ್ ಇಟ್ ನೆಗೆಟಿವ್ ಆರ್ ಪಾಸಿಟಿವ್? ದೇವರು ಅಂತ ಒಬ್ಬ ಇದ್ದರೆ ಅವ್ರು ಇದನ್ನೆಲ್ಲ ಕಂಟ್ರೋಲ್ ಮಾಡೋ ಹಾಗಿದ್ರೆ, ಸೊ ಇದನ್ನು ದೇವರು ಎರಾಡಿಕೇಟ್ ಮಾಡ್ತಾನ, ಅಥವಾ ಇಷ್ಟು ಹಾರರ್ ಅನ್ನೋದು ಬರೀ ನಮ್ಮ ತಲೆಯಲ್ಲಿ ಇರೋವಂಥದ್ದ? ಆ್ಯಂಡ್ ಈ ಹಾರರ್ ಅನ್ನೋದಕ್ಕೆ ಎಂಡ್ ಇದೆಯಾ ಇಲ್ವಾ ಅನ್ನೋದೇ ಟ್ರಂಕ್ ಸಿನಿಮಾದಲ್ಲಿ. ಓಕೆ, ಸೊ ಟೀಸರ್ ಲಾಂಚ್ ಆಗಿದೆ, ಟೀಸರ್ ಲಾಂಚ್ ಬಗ್ಗೆ ಪ್ರತಿಕ್ರಿಯೆ ಹೇಗೆ ಬಂತು ನಿಮಗೆ? ಫಸ್ಟು ನಾವು ಟೈಟಲ್ ಟೀಸರ್ ರಿಲೀಸ್ ಮಾಡಿದ್ವಿ, ಅದಾದಮೇಲೆ ಇವಾಗ ತಾನೇ ಲಾಸ್ಟ್ 15 ಡೇಸ್ ಮುಂಚೆ ಒಫಿಷಿಯಲ್ ಟೀಸರ್ ಕೂಡ ರಿಲೀಸ್ ಮಾಡಿದ್ವಿ. ರಾಗಿಣಿ ಮ್ಯಾಮ್ ರಿಲೀಸ್ ಮಾಡಿದ್ರು, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ವಿ ಆರ್ ವೆರಿ ಮಚ್ ಥ್ಯಾಂಕ್ಫುಲ್, ಎಲ್ಲರಿಗೂ ಸಪೋರ್ಟ್ ಮಾಡಿ ತುಂಬ ವಿಶಸ್ ಕಳಿಸಿದ್ದೀರಾ, ಎಲ್ಲರೂ ತುಂಬ ಇಷ್ಟ ಆಯಿತು ಅಂತ. ಆ್ಯಂಡ್ ಸಾಕಷ್ಟು ಜನ ಆಡಿಯೋ ಕೇಳ್ತಾ ಇದ್ರಿ, ಇವಾಗ ಆಡಿಯೋ ರಿಲೀಸ್ ಆಗಿದೆ, ಪ್ಲೀಸ್ ಎಲ್ಲರೂ ಕೇಳಿಸ್ಕೊಳ್ಳಿ, ನೋಡಿ. ಆ್ಯಂಡ್ ಟ್ರೇಲರ್ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ. ಸೊ ಅಂದರೆ ಒಳ್ಳೆ ಕಮೆಂಟ್ಸ್ ಬಂದಿದೆ ಟೀಸರ್ ಮೇಲೆ. ಸೊ ನೋಡಿದ್ರೆ 1 ನಿಮಿಷ ಕಮ್ಮಿ ಆಯ್ತೇನೋ, ಇನ್ನೂ ಜಾಸ್ತಿ ಬೇಕಾಗಿತ್ತು ಅಂತ ಅನ್ಸುತ್ತೆ. ಸೊ ಆ ಕ್ಯೂರಿಯೋಸಿಟಿ ಹುಟ್ಟಿಸೋದಕ್ಕೋಸ್ಕರನೇ ಆ ಶಾರ್ಟ್ ಆಗಿಟ್ಟಿದ್ದು. ಟ್ರೇಲರಲ್ಲಿ ನಿಮಗೆ ಡೀಟೇಲ್ಡ್ ಆಗಿ ಎಲ್ಲ ಗೊತ್ತಾಗುತ್ತೆ. ಓಕೆ, ನಿಮ್ಮ ಕ್ರೂ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿ. ಓಕೆ, ನಮ್ಮ ಕ್ರೂ ಬಂದು ವಿ ಹ್ಯಾವ್ ದ ಬೆಸ್ಟ್ ಟೀಮ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನನ್ನ ಫಸ್ಟ್ ಡೆಬ್ಯೂ ಡಿರೆಕ್ಷನಲ್ಲಿ ಐ ಆಮ್ ವೆರಿ ಲಕ್ಕಿ, ಈ ಥರ ಒಂದು ತಂಡ ಸಿಕ್ಕಿರೋದು. ಒಂದು 10 ಆನೆ ಬಲ ಇದ್ದಂಗೆ ನನಗೆ ಅವರೆಲ್ಲರೂ. ಸೊ ಫಸ್ಟು ಸ್ಟಾರ್ ಕಾಸ್ಟ್ ಬಂದು ನಿಹಾಲ್ ಅಂತ, ಇವರು ಮೇನ್ ಲೀಡಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಚೌಕ ಸಿನಿಮಾದಲ್ಲಿ ಒನ್ ಆಫ್ ದ ವಿಲನ್ನಾಗಿ ಆ್ಯಕ್ಟ್ ಮಾಡಿದರು, ಸಾಕಷ್ಟು ಸೀರಿಯಲ್ಸ್ ಮಾಡಿದ್ದಾರೆ, ಥಿಯೇಟರ್ಸಲ್ಲಿದ್ದಾರೆ, ರಂಗಶಂಕರನಲ್ಲಿ ಸಾಕಷ್ಟು ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ದಾರೆ. ತುಂಬ ಒಳ್ಳೆ ಟ್ಯಾಲೆಂಟ್ ಅವರು ಕೂಡ, ತುಂಬ ವರ್ಷದ ಪರಿಚಯ ಅವ್ರು ನನಗೆ. ಸೊ ನಾನು ಈ ಪಾತ್ರನ ಬರೀಬೇಕಾದ್ರೆ, ಸೃಷ್ಟಿ ಮಾಡಬೇಕಾದ್ರೆ ಅಪ್ರೋಚ್ ಮಾಡಿದಾಗ ಖುಷಿಯಿಂದ ಒಪ್ಕೊಂಡ್ರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಇಲ್ಲಿ ಅವ್ರಿಗೆ ಚಾಲೆಂಜಿಂಗ್ ಏನಂದರೆ, ಜಾಸ್ತಿ ಡೈಲಾಗ್ಸ್ ಇಲ್ಲ,
ಒನ್ ಪೇಜ್ ಗಟ್ಟಲೆ ಹಾಫ್ ಪೇಜ್ ಗಟ್ಟಲೆ ಏನೂ ಇಲ್ಲ. ಸೊ ಭಾವನೆಗಳ ಮೂಲಕ ಹೆಂಗೆ ಹಿಡಿದು ಕೂರಿಸ್ತಾರೆ ಅನ್ನೋದು ತುಂಬ ಟಫೆಸ್ಟ್, ಅದು ಫಸ್ಟ್ ಟೈಮ್ ಅಂತ ಖಂಡಿತವಾಗ್ಲೂ ಅನ್ಸೋದಿಲ್ಲ. ಸೊ ಅವ್ರು ಬೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ವೈಶಾಲಿ ದೀಪಕ್ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಭರ್ಜರಿ ಸಿನಿಮಾದಲ್ಲಿ ಮಾಡಿದ್ರು. ಸೊ ಅವಳು ಕೂಡ ಅಷ್ಟೇ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹರ್. ಇಬ್ಬರು ತುಂಬ ವರ್ಕ್ಶಾಪ್ಸ್ ಮಾಡಿದ್ದಾರೆ ಟ್ರಂಕ್ಗೋಸ್ಕರ. ಈ ಕ್ಯಾರೆಕ್ಟ್ರನ್ನ ಅವ್ರು ಆಗಿಸ್ಕೊಳ್ಳೋದಕ್ಕೆ ತುಂಬ ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಐ ಆಮ್ ಶ್ಯೂರ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಅರುಣ ಬಾಲರಾಜ್ ಅವರಿದ್ದಾರೆ, ಆನಂದ್ ನಗರ್ಕರ್ ಸರ್ ಇದ್ದಾರೆ, ಇಬ್ಬರು ಮಕ್ಕಳಿದ್ದಾರೆ ಲಯ ವಿನಿ ಅಂತ, ಆ್ಯಂಡ್ ಸುಂದರ್ಶ್ರೀ ಅಮ್ಮ ಇದ್ದಾರೆ. ಆ್ಯಂಡ್ ಟೆಕ್ನಿಕಲ್ ಟೀಮ್ ಬಂದರೆ ಇಬ್ಬರು ಡಿ ಒ ಪಿಸ್ ಇದ್ದಾರೆ, ಒಂದು ಸಂದೀಪ್ ಆಮೇಲೆ ಬಜರಂಗ್ ಅಂತ. ಸ್ಟಡಿ ಶಾರ್ಟ್ಸ್ ಬಜರಂಗ್ ಹ್ಯಾಂಡಲ್ ಮಾಡಿರೋದು, ಮೂಮೆಂಟ್ ಶಾರ್ಟ್ಸ್ ಎಲ್ಲ ಸಂದೀಪ್ ಹ್ಯಾಂಡಲ್ ಮಾಡಿರೋದು. ಆ್ಯಂಡ್ ಮ್ಯೂಸಿಕ್ ಬಂದು ಪ್ರದೀಪ್ ಕಾರ್ತಿಕ್ ಗಣೇಶನ್ ಅಂತ ಮೂರು ಜನ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಇಂಪಾರ್ಟೆಂಟ್ ಒಂದು ಹಾರರ್ ಫಿಲ್ಮ್ಗೆ. ಸೊ ಅದಕ್ಕೆ ತುಂಬ ಐ ವಾಸ್ ವೆರಿ ಮಚ್ ಪರ್ಟಿಕ್ಯುಲರ್ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಆಲ್ಬಿನ್ ಡೊಮಿನಿಕ್ ಅಂತ. ಸೊ ಅವರು ಹಾಲಿವುಡ್ ಫಿಲಮ್ಸ್ಗೆಲ್ಲ ಇವ್ರ ಸ್ಕೋರ್ಗಳನ್ನ ಇಲ್ಲಿಂದ ಬೈ ಮಾಡ್ತಾರೆ, ಹಾಲಿವುಡ್ ಡೈರೆಕ್ಟರ್ಸ್ ಎಲ್ಲ. ಸೊ ಐ ಆಮ್ ವೆರಿ ಲಕ್ಕಿ ಅವ್ರನ್ನ ಮೀಟ್ ಮಾಡಿದ್ದು ನಾನು. ಆ್ಯಂಡ್ ಅವರು ಫಸ್ಟ್ ಟೈಮ್ ಕನ್ನಡ ಫಿಲಮ್ಗೋಸ್ಕರ ವರ್ಕ್ ಮಾಡಿದ್ದು, ಹಿ ಈಸ್ ವೆರಿ ಹ್ಯಾಪಿ. ಕತೆ ಕೇಳಿದ ತಕ್ಷಣ ಫಸ್ಟು ಅವ್ರದೇ ಫಸ್ಟ್ ಪ್ರಾಜೆಕ್ಟ್ ಕನ್ನಡ ಫಿಲಮ್ ಆಗಿರಲಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಸೊ ಆಲ್ಬಿನ್ ಡೊಮಿನಿಕ್ ಅಂತ ಬ್ಯಾಕ್ಗ್ರೌಂಡ್ ಸ್ಕೋರು. ಆ್ಯಂಡ್ ಸಿಂಕ್ ಸೌಂಡ್ ಫಾರ್ ದ ಫಸ್ಟ್ ಟೈಮ್ ಹಾರರ್ಗೆ ಯೂಸ್ ಮಾಡಿದ್ದೀವಿ ನಾವು, ಡಬ್ಬಿಂಗ್ ಮಾಡಿಲ್ಲ. ಸೊ ಅದು ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ. ಸೊ ದಿಸ್ ಆಲ್ ಟೆಕ್ನಿಕಲ್ ಆ್ಯಂಡ್ ಕ್ರೂ ಪಾರ್ಟ್ ಅಬೌಟ್ ದ ಫಿಲ್ಮ್. ಓಕೆ, ಇವಾಗ ನಿಮ್ಮದು ಫಸ್ಟ್ ಫಿಲ್ಮ್ ಆಸ್ ಅ ಡಿರೆಕ್ಟರ್ ನೀವು ಮಾಡಿರೋದು, ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಂದರೆ ಒಂದು ಇಂಡಸ್ಟ್ರಿಯಲ್ಲಿ ಹೆಣ್ಮಗಳಾಗಿ ಬಂದು ಡಿರೆಕ್ಷನ್ ಮಾಡೋದು ಇಟ್ಸ್ ಅ ಕ್ವೈಟ್ ಚಾಲೆಂಜಿಂಗ್ ಟಾಸ್ಕ್, ನಾವು ಒಪ್ಕೊಳ್ತೀವಿ ಅದನ್ನ. ನಿಮ್ಗೆ ಹೇಗೆ ಅನ್ನಿಸ್ತು? ನಾನು ಇನಿಷಿಯಲಿ ಬಂದಿದ್ದೆ ಆ್ಯಕ್ಚುಲಿ ಟೆಕ್ನಿಕಲಿ ಕಲಿಬೇಕಂತ. ಸೊ ನನಗೆ ಆಪರ್ಚುನಿಟಿ ಸಿಕ್ಕಿದ್ದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡೋಕ್ಕೆ. ಆಮೇಲೆ ನಾನು ಆ್ಯಕ್ಟಿಂಗ್ ಮಾಡಿದೆ, ಸೀರಿಯಲ್ಸ್ ಮಾಡ್ತಾಯಿದ್ದೆ, ಸಿನಿಮಾ ಮುಗಿಸ್ದೆ. ಬಟ್ ಎಲ್ಲೋ ಒಂದು ಕಡೆ ಅದಿತ್ತು ನನಗೆ ಅಸೋಸಿಯೇಟ್ ಅಸಿಸ್ಟೆಂಟಾಗಿ ಕೆಲಸ ಮಾಡಿದಾಗ ಇದ್ದಿದ್ದ ಖುಷಿ ಆ್ಯಕ್ಟ್ ಮಾಡಿದಾಗ ಅಷ್ಟು ಸಿಗ್ತಾ ಇರಲಿಲ್ಲ. ಸೊ ಇದರಲ್ಲಿ ಕ್ರಿಯೇಟಿವ್ನೆಸ್ ಜಾಸ್ತಿ ಇರುತ್ತೆ, ಬಟ್ 24/7 ಆ ಶ್ರಮದಲ್ಲಿ ನನಗೆ ಖುಷಿ ಇದೆ. ಸೊ ಅದು ನನಗೆ, ಹಾಗಾಗಿ ನಾನು ಡೈರೆಕ್ಷನ್ ಚೂಸ್ ಮಾಡ್ಕೊಂಡಿರೋದು. ಸೊ ಇಷ್ಟಕ್ಕೂ ಕಾರಣ ಇವತ್ತು ಇಲ್ಲಿ ನಿಂತಿದ್ದೀನಿ ಅಂತಂದರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಅವರ್ ಪ್ರೊಡ್ಯೂಸರ್ ರಾಜೇಶ್ ಭಟ್ ಸರ್. ಸೊ ವೆರಿ ಥ್ಯಾಂಕ್ಫುಲ್, ಎಸ್ಪೆಷಲಿಗೆ ಚಾನ್ಸ್ ಕೊಡಬೇಕು ಅಂತ ಹೇಳಿ. ಅವ್ರು ನನ್ನ ಕೆಲಸ ನೋಡಿದ್ರು ಆಲ್ರೆಡಿ ತುಳು ಫಿಲಮಲ್ಲಿ, ಅಸೋಸಿಯೇಟಾಗಿ ಕೆಲಸ ಮಾಡಿದ್ದೆ. ಸೊ ಈ ಥರ ಒಂದಿದೆ ಸಿನಿಮಾ ಸ್ಕ್ರಿಪ್ಟ್ ಇದೆ ಅಂತ ಹೇಳಿದಾಗ ಮುಂದೆ ಬಂದು ಫಂಡ್ ಮಾಡಿ ಎಲ್ಲ ಥರನೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು. ಚಾಲೆಂಜಿಂಗ್ ಅಂತ ಹೇಳಿದ್ರೆ ಐ ಥಿಂಕ್ ಈ ಥರ ಒಂದು ಟೀಮ್ ಸಿಕ್ಕಿದ್ರೆ ಇಟ್ ವಾಸ್ ವೆರಿ ಗುಡ್ ನನಗೆ. ಅಷ್ಟು ಎಲ್ಲರೂ ಒಬ್ರಿಗೊಬ್ರು ಏನೇ ಹೇಳಿದ್ರು ಆ ಮೂಮೆಂಟ್ಗೇನೋ ಮನಸ್ತಾಪ ಅದು ಇರ್ಬೋದು, ನಾನು ಬೈದರೂ ಬೈಸ್ಕೊಂಡಿದ್ದಾರೆ ಎಲ್ಲ ಆಗಿದೆ. ಬಟ್ ಕೆಲಸಕ್ಕೋಸ್ಕರ, ಐ ಮೀನ್ ಟ್ರಂಕ್ಗೋಸ್ಕರ ಎಲ್ಲ ಹಾರ್ಡ್ ವರ್ಕ್ ಅಷ್ಟೆ. ಓಕೆ, ನೆಕ್ಸ್ಟ್ ಏನಾದ್ರು ಪ್ಲಾನ್ಸ್ ಇದೆಯಾ ನೀವು ಡೈರೆಕ್ಟ್ ಮಾಡಿಕೊಂಡು ಆ್ಯಕ್ಟ್ ಮಾಡೋದ್ರ ಬಗ್ಗೆ? ಆ್ಯಕ್ಟಿಂಗ್ ನನಗೆ ಗೊತ್ತಿಲ್ಲ, ಡೈರೆಕ್ಷನ್ ಖಂಡಿತ ಕಂಟಿನ್ಯೂ ಆಗುತ್ತೆ. ಆದರೆ ನನ್ನ ಟೈಮ್ ಬೇಕು ನನಗೆ, ಬಿಕಾಸ್ ಇದಕ್ಕೆ ನಾನು ಆಲ್ಮೋಸ್ಟ್ ಒಂದು 2-2.5 ಇಯರ್ಸ್ ಸ್ಪೆಂಡ್ ಮಾಡಿದ್ದೀನಿ. ಸೊ ಟೈಮ್ ತೊಗೊಂಡು ಮಾಡಿದ್ರು ಲೈಫ್ ಟೈಮಲ್ಲಿ ಕುತ್ಕೊಂಡು ನೋಡಿದಾಗ ಬೆಸ್ಟ್ ಫಿಲ್ಮ್ಸ್ ಇರಬೇಕು. ಐ ಡೋಂಟ್ ನೋ ವೆದರ್ ಇಟ್ ವಿಲ್ ಮೇಕ್ ಮನಿ ಆರ್ ನಾಟ್, ಬಟ್ ಈ ಸಿನಿಮಾ ಚೆನ್ನಾಗಾಗಬೇಕು, ಬಿಕಾಸ್ ನಮ್ಮ ಪ್ರೊಡ್ಯೂಸರ್ಗೂ ಒಳ್ಳೇದಾಗಬೇಕು. ಸೊ ಅದು ಬಿಟ್ಟು ನಾನಿನ್ನೂ ಟೈಮ್ ಬೇಕು ನನಗೆ, ಇನ್ನೂ ಸ್ಕ್ರಿಪ್ಟ್ಗಳು, ಇನ್ ನೆಕ್ಸ್ಟ್ ಏನಾಗುತ್ತೆ. ಪ್ರಾಬಬ್ಲಿ 90% ಸೇಮ್ ಟೀಮ್ ರಿಪೀಟ್ ಆಗುತ್ತೆ. ಬಟ್ ಇದು ಮುಗ್ದಿದ ತಕ್ಷಣ ರಿಲೀಸ್ ಆದಮೇಲೆ ಒಂದು 1 ಮಂತ್ ಆದಮೇಲೆ ನೆಕ್ಸ್ಟ್ ಫಿಲಮ್ ಅನೌನ್ಸ್ ಮಾಡ್ತೀನಿ. ನಿಮಗೆ ಫಸ್ಟ್ ಪ್ರಶ್ನೆ, ನಿಮಗೆ ನಿರ್ದೇಶನ ನಿರ್ದೇಶನ ಫಸ್ಟ್ ಬರೋದು ನಿಮಗೆ ಪುರುಷ ಪ್ರಧಾನ ನಿರ್ದೇಶನದ ಜಾಸ್ತಿ ಇದೆ ಕನ್ನಡ ಇಂಡಸ್ಟ್ರಿ. ಹೌದು. ಸೊ ನಿಮ್ಗೆ ಅನುಭವಗಳು ಜಾಸ್ತಿ ಅವರ ಕಡೆಯಿಂದಲೇ ಆಗಿದೆ. ಖಂಡಿತ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ವಿತ್ ವುಮೆನ್ ಡೈರೆಕ್ಷನ್. ಹೌದು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಫಿಲ್ಮಲ್ಲಿ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ? ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ನಮ್ಮ ಇಂಡಸ್ಟ್ರಿಗೆ ಮಹಿಳೆಯರ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಟು ಬಿ ವೆರಿ ಫ್ರಾಂಕ್, ವಿ ವಾಂಟ್ ಫೀಮೇಲ್ ಡೈರೆಕ್ಟರ್ಸ್, ಫೀಮೇಲ್ ಡೈರೆಕ್ಟರ್ಸ್ ಬೇಕು. ಆ್ಯಂಡ್ ಮೋರ್ ಓವರ್ ನನಗೆ ಗೊತ್ತಿರೋ ಪ್ರಕಾರ ರಿಷಿಕಾ ಅಟ್ ಪ್ರೆಸೆಂಟ್ ಅವ್ರು ಇವಾಗ ಶಿ ಈಸ್ ಒನ್ ಆಫ್ ದ ಯಂಗೆಸ್ಟ್ ಲೇಡಿ ಡೈರೆಕ್ಟರ್ ಐ ಗೆಸ್, ಫೀಮೇಲ್ ಡೈರೆಕ್ಟರ್ಸ್. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಕಿತ್ತೂರು ಮತ್ತು ಏನಂದರೆ ಸರ್, ಆ್ಯಕ್ಚುಲಿ ಆ ಹೆಣ್ಮಕ್ಳು ಅಂದ ತಕ್ಷಣ ಆ ಸೆನ್ಸಿಟಿವಿಟಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಎನಿ ಪರ್ಟಿಕ್ಯುಲರ್ ರೊಮ್ಯಾಂಟಿಕ್ ಸೀನ್ಸ್ಗಳಾಗಿರ್ಬೋದು ಅಥವಾ ಎನಿ ಇಮೋಷನಲ್ ಸೀನ್ಸ್ಗಳಾಗಿರ್ಬೋದು. ನಾವು ಎಷ್ಟು ಗಂಡಸರು ಎಷ್ಟೇ ಇದ್ರು ಕೂಡ ಒಂದು ಚೂರು ರಫೇನೆ, ಅಯ್ಯ ಆಯ್ತು ಬಿಡು ಅಂತ ಹೋಗ್ಬಿಡ್ತೀವಿ. ಬಟ್ ಏನಂದರೆ ಹೆಣ್ಮಕ್ಳಿಗೆ ಆ ಒಂದು ಸ್ವಲ್ಪ ಸೆನ್ಸಿಟಿವಿಟಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ
ದೇ ಕ್ಯಾನ್ ಡೂ ಇಟ್ ಇನ್ ಮಚ್ ಬೆಟರ್ ವೇಸ್ ಅಂತ ನಾನು ಅನ್ಕೋ. ನಿಮ್ಮ ಅನುಭವ ಹೇಗಿತ್ತು ಕಂಪೇರ್ ಟು ಪುರುಷ ನಿರ್ದೇಶನ ಮತ್ತು ಖಂಡಿತ ಎಲ್ಲ ನಿರ್ದೇಶನ ಖಂಡಿತ ಕಂಪೇರ್ ಮಾಡಕ್ ಆಗಲ್ಲ ಸರ್. ಅವು ಇವಾಗ ಎಷ್ಟೊಂದು ಜನ ಇವಾಗ ಎಷ್ಟೊಂದು ಜನ ಡೈರೆಕ್ಟರ್ ಇದ್ದಾರೆ ಅವರು ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕರೆಕ್ಟು, ರಿಷಿಕ್ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕರೆಕ್ಟ್. ನಾನೇನಂದ್ರೆ ನಾನೊಬ್ಬ ನಟ ಅಷ್ಟೇ, ನಾನೊಬ್ಬ ನಟ ಅಯ್ಯೋ ನಾನೊಬ್ಬ ಪಾತ್ರಧಾರಿ ಅಂದರೆ ಇವ್ರು ಸೂತ್ರಧಾರಿ. ಸೊ ಅಷ್ಟೇ ಅವ್ರು ಹೆಂಗೆ ಹೇಳ್ತಾರೋ ಅವ್ರು ಯಾವ ಥರ ನನಗೆ ಆ್ಯಕ್ಟ್ ಮಾಡೋಕ್ಕೆ ಹೇಳ್ತಾ ಇದ್ರು, ಯಾವ ಥರ ಎಕ್ಸ್ಪ್ರೆಷನ್ಸ್ ಕೊಡೋಕೆ ಹೇಳ್ತಾ ಇದ್ರು, ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಅಷ್ಟೇ. ಓಕೆ ಮೇಡಮ್, ನಿಮಗೊಂದು ಪ್ರಶ್ನೆ. ಸಿ ನಿಮ್ಗೆ ಅನಿಸಿದ ತಕ್ಷಣ ಇವಾಗ ಎಷ್ಟೊಂದು ಜನ ತುಂಬ ಹೆಣ್ಮಕ್ಳು ಕನಸು ಕೊಡಿರ್ತಾರೆ ಇಂಡಸ್ಟ್ರಿಗೆ ಬರಬೇಕು. ಸಿ ಅವ್ರು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಕ್ರೀನ್ ಮುಂದೆ ಹೋಗ್ತಾ ಇರ್ತಾರೆ, ಸ್ಕ್ರೀನ್ ಮೇಲೆ ಬರಬೇಕು ಅಂತ ಆಸೆ ಪಡ್ತಾರೆ. ಸೊ ನೀವು ಸ್ಕ್ರೀನ್ ಹಿಂದೆ ಕೆಲಸ ಮಾಡಿ ಸಕ್ಸಸ್ ಆಗ್ತಾ ಇದ್ದೀರಾ, ಸೊ ಅಂಥವ್ರಿಗೆಲ್ಲ ಒಂದು ಮೆಸೇಜ್ ನಿಮ್ಮ ಕಡೆಯಿಂದ, ಯಾಕೆ ಸ್ಕ್ರೀನ್ ಹಿಂದೆ ಬರಬಾರ್ದು, ಅವರು ಬಂದು ಕೆಲಸ ಮಾಡ್ಬೋದು, ಯಾಕಂದ್ರೆ ನೀವು ಯು ಆರ್ ಲೈಕ್ ಇನ್ಸ್ಪಿರೇಷನ್ಸ್, ಟೆಕ್ನಿಕಲಿ ಬಂದು ವರ್ಕ್ ಮಾಡ್ಬೋದು, ಡೈರೆಕ್ಷನ್ ಮಾಡ್ಬೋದು ಅಂತ. ಸೊ ಅಂಥವ್ರಿಗೆ ನಿಮ್ಮ ಕಡೆಯಿಂದ ಒಂದು ಇನ್ಸ್ಪಿರೇಷನ್ಸ್ ಯಾವ ರೀತಿ ನೀವು ಸಜೆಸ್ಟ್ ಮಾಡ್ತೀರಾ? ಐ ಥಿಂಕ್ ಇದ್ದಾರೆ ಇವಾಗ. ಆ್ಯಕ್ಚುಲಿ ನಾನು ಕೂಡ ಒಂದು ಸ್ಕೂಲ್ಗೆ ಹೋಗಿ ಕಲಿಬೇಕಂತಾನೆ ಇದ್ದಿದ್ದು, ಬಟ್ ನನಗೆ ಫೆಸಿಲಿಟೀಸ್ ಇರಲಿಲ್ಲ, ಟೈಮ್ ಇರಲಿಲ್ಲ. ನನಗೇನು ಅನಿಸ್ತು, ಒಬ್ಬರು ಕೆಳಗಡೆ ಕೆಲಸ ಮಾಡಿದಾಗ ಲೈವ್ ಎಕ್ಸ್ಪೀರಿಯನ್ಸ್ ಏನು ತೊಗೊಂತೀವಲ್ಲ, ಅದಕ್ಕಿಂತ ದೊಡ್ಡ ಸ್ಕೂಲ್ ಯಾವುದೂ ಇಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಟರ್ಸ್ ಕೆಳಗಡೆ ಡೈರೆಕ್ಟ್ ಆಗೇನೆ ಕೆಲಸ ಮಾಡಿದೆ. ಕಷ್ಟ ಆಗುತ್ತೆ, ಆ್ಯಕ್ಚುಲಿ ತುಂಬ ಕಷ್ಟ ಇದೆ ಇನಿಷಿಯಲಿ, ಬಟ್ ಪೇಷನ್ಸ್ ಬೇಕು ಅಷ್ಟೇ, ಆನ್ ಸ್ಕ್ರೀನ್ ಆದರೂ ಅಷ್ಟೇ, ಆಫ್ ಸ್ಕ್ರೀನ್ ಆದರೂ ಅಷ್ಟೇ. ಬಟ್ ಇದರಲ್ಲಿ ನನಗೇನನ್ಸುತ್ತೆ, ನಿಮಗೆ ಕ್ರಿಯೇಟಿವಿಟಿ ಇತ್ತು, ಏನೋ ಒಂದು ವಿಷಯಗಳನ್ನ ಹೇಳಬೇಕು, ಎಲ್ಲನೂ ನೀವು ಇವಾಗ ನಾವು ಎಲ್ಲರ ಹತ್ರನೂ ಹಂಚ್ಕೊಳ್ಳೋಕ್ಕಾಗಲ್ಲ, ಎಷ್ಟೇ ಕ್ಲೋಸ್ ಇದ್ರೂ ಅದನ್ನೆಲ್ಲ ನೀವು 70mm ಸ್ಕ್ರೀನ್ ಮೇಲೆ ತರ್ಬೋದು, ಯಾರ್ದೇನು ಅಂತ ಯಾರೂ ಕೇಳೋದಿಲ್ಲ ನಿಮಗೆ. ಬಟ್ ವಿಷಯ ತಿಳಿಸ್ತೀರಾ, ನೀವು 100 ಜನ ನೋಡ್ತಾ ಇದ್ರೆ 90 ಜನದಲ್ಲಿ ಅದನ್ನು ಅವರು ಫೀಲ್ ಆಗಿರ್ತಾರೋ ಆಲ್ರೆಡಿ, ಅದರಲ್ಲಿ ಹೇಳ್ಕೊಳ್ಳಲ್ಲ ಓ ಹೌದು, ದಟ್ ಈಸ್ ಹೌ ದೇ ಎಂಜಾಯ್ ಸಿನಿಮಾ. ಸೊ ಈ ಥರ ಕೆಲವೊಂದು ಸೂಕ್ಷ್ಮಗಳಿದೆ. ಆ್ಯಂಡ್ ಇದು ಒಂದೇ ಅಲ್ಲ, ಡೈರೆಕ್ಷನ್ ಒಂದೇ ಅಲ್ಲ, ಎಡಿಟಿಂಗ್ ಆಗಿರ್ಬೋದು ಆ್ಯಂಡ್ ಕ್ಯಾಮ್ರಾ ಹ್ಯಾಂಡಲ್ ಮಾಡಿರೋದು. ಸೊ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ, ಟೆಕ್ನಿಕಲ್ ಈಸ್ ಮೋರ್ ಬ್ಯೂಟಿಫುಲ್ ನಾನೇನು ಕೇಳಿದ್ರೆ. ಬಟ್ ಏನಂದರೆ ಎರಡು ಬೇಕು, ಒಂದು ಪೇಷನ್ಸ್, ಒಂದು ಹಾರ್ಡ್ ವರ್ಕ್. ಸೊ ನಾನು ಇನ್ನೂ ಇವಾಗ ಜಸ್ಟ್ ಒಂದು ಬೇಬಿ ಸ್ಟೆಪ್ ಇಟ್ಟಿದ್ದೀನಿ ಅಷ್ಟೇ, ಇನ್ಮೇಲಿಂದ ನನಗೆ ಜವಾಬ್ದಾರಿ ಜಾಸ್ತಿ ಇದೆ, ಒಳ್ಳೊಳ್ಳೆ ಇದನ್ನು ಸಿನಿಮಾಗಳನ್ನ ಮಾಡಬೇಕು ಅನ್ನೋದು. ಸೊ ನಾನೇನು ಹೇಳ್ತೀನಿ, ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇರುತ್ತೆ ಮೋಸ್ಟ್ ಆಫ್ ದೆಮ್. ಇದೇನಂದರೆ ಪ್ರಾಬಬ್ಲಿ ಇದ್ರ ಎಜುಕೇಷನ್ ಕಮ್ಮಿ ಇದೆ, ಅಂದರೆ ಬಿಹೈಂಡ್ ದ ಸ್ಕ್ರೀನ್ ಹೆಂಗಿರುತ್ತೆ, ಹೆಂಗೆ ವರ್ಕ್ ಆಗುತ್ತೆ. ಸೊ ನೀವೊಂದು ಮಹಿಳೆಯಾಗಿ ಹೆಂಗೆ ನಿಮ್ಮನ್ನು ತೊಡಗಿಸ್ಕೋಬೋದು. ಸೊ ನಿಹಾಲ್ ಹೇಳ್ದಂಗೆ ಪ್ರಾಬಬ್ಲಿ ನಮಗೆ ಸೂಕ್ಷ್ಮತೆಗಳು ಜಾಸ್ತಿ ಇರುತ್ತೆ. ಸೊ ವಿ ಕ್ಯಾನ್ ಬಿಕಮ್ ಗುಡ್ ಟೆಕ್ನಿಷಿಯನ್ಸ್ ಆಲ್ಸೋ ಅನ್ನೋದು ಒಂದು. ಆ್ಯಂಡ್ ಇನ್ನೋ ಬಂದರೆ, ಹುಡುಗಿರು ಬಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಎನಿ ಟೈಮ್ ಯಾರು ಬೇಕಾದರೂ ಬನ್ನಿ, ನೆಕ್ಸ್ಟ್ ಫಿಲಮಿಂದ ವಿ ಕ್ಯಾನ್ ವರ್ಕ್. ನೀವು ಪ್ರಯತ್ನ ಮಾಡ್ತೀರಾ ಪ್ರೋತ್ಸಾಹ ಮಾಡೋದಕ್ಕೆ? ಸಪೋಸ್ ಖಂಡಿತವಾಗ್ಲೂ. ಇವಾಗ ಫಸ್ಟ್ ನಾವು ಈ ಥರ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಓ ಬೇಡ ಬೇಡ, ಇವ್ರ ಟೀಮಲ್ಲೆಲ್ಲ ಬರೀ ಹುಡುಗಿರೇ ಇರ್ತಾರೆ, ಒಬ್ಬರು ಸಿಕ್ಕಿಲ್ಲ ನನಗೆ, ನಾನೊಬ್ಬಳೇ ಹುಡುಗಿ. ಏನಾಗ್ತೈತಂದ್ರೆ ನಮ್ಮ ಡೈರೆಕ್ಷನ್ ಟೀಮಲ್ಲೆಲ್ಲ ನನ್ನ ಮ್ಯಾಮ್ ಮ್ಯಾಮ್ ಅಂತ ಕರೀತಾ ಇದ್ರು, ಬೇಜಾರಾಗ್ಬಿಟ್ಟು ಬ್ರೋ ಏನ್ ಬ್ರೋ ಅಂತೆಲ್ಲ ಮರ್ತೇ ಬಿಡ್ತಾ ಇದ್ರು. ದಟ್ ಐ ಆಮ್ ಅ ಫೀಮೇಲ್. ಸೊ ಇಟ್ಸ್ ನೈಸ್, ಐ ಥಿಂಕ್ ಬರಬೇಕು, ವಿಲ್ ಬಿ ಹ್ಯಾಪಿ. ವಿ ನೀಡ್ ಲಾಟ್ ಆಫ್ ಯಂಗ್ಸ್ಟರ್ಸ್ ನಿಜವಾಗ್ಲೂ. ಇಫ್ ಯು ವಾಂಟ್ ಟು ವರ್ಕ್ ಪ್ಲೀಸ್ ಕಮ್ ಅಂಡ್ ಜಾಯ್ನ್ ಅಸ್, ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್ ಆರ್ ಅಸ್ ಎನಿ ಟೈಮ್. ಇನ್ನೊಂದು ಏನಂದ್ರೆ ಸರ್, ಆಕ್ಚುಲಿ ಸಿನಿಮಾ, ಓಕೆ ಸಿನಿಮಾ ಸಿನಿಮಾ ರಂಗ, ಬರೀ ಸಿನಿಮಾ ರಂಗ ಫ್ಯಾಮಿಲಿಯವರಿಗೆ ಅಥವಾ ಬರೀ ಈ ಊರಿನವ್ರಿಗೆ ಸೀಮಿತ, ದುಡ್ಡಿರೋರಿಗೆ ಸೀಮಿತ. ಸರ್, ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವನು ಸರ್. ನಾನು ಕೆಲಸ ಮಾಡ್ತಿದ್ದೆ 2.5 ವರ್ಷ, ನಾನು ಕಂಪನಿ ಸೆಕ್ರೆಟರಿ ಮುಗಿಸಿದ್ದೀನಿ, ಎಜುಕೇಷನ್ ಆಗಿದೆ. ವರ್ಕ್ ಮಾಡೋವಾಗಲೂ ಕೂಡ ನನಗೆ ಕಾಂಟ್ಯಾಕ್ಟ್ ಇರಲಿಲ್ಲ, ಯಾರನ್ನ ಹೋಗಿ ಮೀಟ್ ಮಾಡಬೇಕು, ಹೆಂಗೆ ಭೇಟಿ ಆಗಬೇಕು. ಇವಾಗ ನಾನು ಸುಮಾರು ಆಡಿಷನ್ಸ್ಗಳಿಗೆ ಹೋಗಿದ್ದೀನಿ, ಅಲ್ಲಿ ಸುಮ್ಮನೆ ಏನೇನೋ ಅಂದ್ಬಿಟ್ಟು ಕಳಿಸಿದ್ರೆ ಅದು ನನಗೆ ಗೊತ್ತು, ಪೇನ್ ಐ ನೋ. ಬಟ್ ಏನಂತಂದರೆ, ಒಂದು ಪರ್ಟಿಕ್ಯುಲರ್ ಒಂದು ಸಿಸ್ಟಮೆಟಿಕ್ ಒಂದು ಪ್ಲಾಟ್ಫಾರ್ಮ್ ಅನ್ನೋದಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಆ್ಯಕ್ಟರ್ಸ್ಗೆ ಹೆಂಗೆ ಆಡಿಷನ್ಸ್ ಕರಿತೀವೋ ಅದೇ ಥರ ಟೆಕ್ನಿಷಿಯನ್ಸಿಗೆ ನಾವು ಕರಿಬೋದು. ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ನಮಗೊಂದು ತಂಡ ಬೇಕು ಅಂತ ಈ ಥರ ಹುಡುಕ್ತಾ ಇದ್ದೀವಿ, ಮೇಲ್ ಯಾ ಫೀಮೇಲ್ ಎನಿಥಿಂಗ್ ಇಸ್ ಫೈನ್. ಏನಂದರೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ, ಆ ಎಬಿಲಿಟಿ ಇದೆಯಾ, ಬನ್ನಿ ಜಾಯ್ನ್ ಮಾಡಿ. ಏನಂದರೆ ಇವಾಗ ನಾವು ಯಾವುದೇ ಒಂದು ಕೆಲಸಕ್ಕೆ ಸೇರ್ಕೊಂಡಿದ ತಕ್ಷಣ, ಹೋಗಿದ ತಕ್ಷಣವೇ ನಮಗೆ ಒಂದು 20,000 or 25,000 ನಮ್ಗೆ ಸಂಬಳ ಕೊಟ್ಬಿಡಲ್ಲ. ಸೊ ನಮಗೆ ಫಸ್ಟ್ ಕೆಲಸ ಕಲಿಯಬೇಕು. ಸೊ ಕೆಲಸ ಕಲಿಯೋಕ್ಕೆ ಯಾರಿಗೆ ಆ ಆಸಕ್ತಿ ಇದ್ದರೂ, ದೇ ಆರ್ ಆಲ್ವೇಸ್ ವೆಲ್ಕಮ್ ಟು ಆ ಟೀಮ್. ಮತ್ತೆ ಇನ್ನೊಂದು ಪ್ರಶ್ನೆ ನಿಮಗೆ. ಸಿ, ಕನ್ನಡ ಸಿನಿಮಾ ರಂಗದಲ್ಲಿ ಸುಮಾರು ಜನ ಮಹಿಳಾ ನಿರ್ದೇಶಕರು ಬಂದಿದ್ದಾರೆ, ಲೈಕ್ ಸುಮನಾ ಕಿತ್ತೂರು, ಕವಿತಾ ಲಂಕೇಶ್, ವಿಜಯಲಕ್ಷ್ಮಿ ಸಿಂಗ್, ರೂಪಾಯ್ಯರು, ಪ್ರಿಯಾ ಹಾಸನ್. ಸೊ ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ, ಸೊ ನಿಮ್ಮ ನಿಲುವು ಹೇಗಿರುತ್ತೆ? ಸೊ ನಿಮ್ಮ ನಿರ್ದೇಶನದ, ನಾನು ತುಂಬಾ ಚಿಕ್ಕವಳು, ಅವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಅವರು ಪ್ರೂವ್ ಮಾಡಿದ್ದಾರೆ ಆಲ್ರೆಡಿ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಸುಮನಾ ಕಿತ್ತೂರು ಮ್ಯಾಮ್ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರು ಹೆಂಗೆ ಕೆಲಸ, ನಾನು ಒಂದೇ ದಿನದ ಕೆಲಸ ಇದ್ದಿದ್ದು ಕಿರುಗೂರಿನ ಗಯ್ಯಾಳಿ ಲೋನಲ್ಲಿ. ನೀವು ನೆನ್ಪಿಟ್ಕೊಂಡಿದ್ದೀರೋ ಇಲ್ವೋ ಗೊತ್ತಿಲ್ಲ,
ಒಂದು ಟೂ ಶಾರ್ಟ್ಸಲ್ಲಿ ಬಂದು ಹೋಗ್ತೀನಿ ನಾನು. ಒಂದೇ ರೀಸನ್ನು ನನಗೆ ಅವ್ರ ಜೊತೆ ಕೆಲಸ ಮಾಡಬೇಕಾಗಿತ್ತು. ಹೆಂಗೆ ಕೆಲಸ ಮಾಡ್ತಾರೆ, ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಸೆಟ್ನ, ಅಥವಾ ವೇ ಆಫ್ ವರ್ಕ್ ಆಫ್ ಸ್ಟೈಲ್ ಹೆಂಗೆ, ಅದೊಂದೇ ರೀಸನ್ಗೋಸ್ಕರ ನಾನು ಮಾಡಿದ್ದು ಕಿರಗೂರಿನ ಗೈಯಾಳಿಗಳು. ಸೊ ಅವರು ನನಗೆ ಇನ್ಸ್ಪಿರೇಷನ್ ಒಂಥರ. ಐ ಥಿಂಕ್ ಅವರೆಲ್ಲ ಸೀನಿಯರ್ಸ್ ಅಚೀವ್ ಮಾಡಿದ್ದಾರೆ. ಐ ಅವರು ಮಾಡಿರೋದು ಗುಡ್, ನಾನು ಅದನ್ನು ಫಾಲೋ ಮಾಡಬೇಕಂತ ಇಷ್ಟಪಡ್ತೀನಿ. ದಿ ಆರ್ ಆಲ್ ಗುಡ್ ಇನ್ ದಿಯರ್ ಓನ್ ವೇಸ್. ಸೊ ನಂದು ಒಂದು ಸೆಟ್ ಆಫ್ ಕೈಂಡ್ ಆಫ್ ಸಿನಿಮಾಸ್ ಅಂತಿದೆ, ಈ ಥರದ್ದು ಕೊಡಬೇಕು ಅನ್ನೋದು. ಸೊ ಆ ಪ್ಲ್ಯಾನ್ ರೀತಿನಲ್ಲಿ ನಾನು ಹೋಗ್ತೀನಿ. ನಿಲ್ಲುವ ನನಗೆ ಗೊತ್ತಿಲ್ಲ, ಅದು ಜನ ಹೆಂಗೆ ತೊಗೊತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನನ್ನ ಕೈಯಲ್ಲ. ಐ ಹೋಪ್ ಜನರಿಗೆ ಇಷ್ಟ ಆಗುತ್ತೆ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ಓಕೆ, ಸಿ ಟ್ರಂಕ್ ಅನ್ನೋದು ಒಂದು ಒಂದು ಹಾರರ್ ಸಿನಿಮಾ, ನೀವು ಹೇಳ್ತಾರದು ಒಂದು ಹಾರರ್ ಸಿನಿಮಾ, ಒಂದು ದೆವ್ವ ಭೂತಗಳ ಒಂದು ಪ್ರಯತ್ನ. ಸೊ ಅದನ್ನು ತೋರಿಸೋ ಪ್ರಯತ್ನ. ಸೊ ಈ ಆಲ್ಮೋಸ್ಟ್ ಅಲ್ಲಿ ಹೇಳಬೇಕು ಅಂದರೆ ಈ ಥರ ಹಾರರ್ ಸಿನಿಮಾಗಳೆಲ್ಲ ಜಾಸ್ತಿ ಮಾಡೋದು ಸೊ ಆಲ್ಮೋಸ್ಟ್ ಅಲ್ಲಿ ಜೆನ್ಸ್ ಡೈರೆಕ್ಷನ್. ಸೊ ನೀವು ಈ ಸಿನಿಮಾ ಡೈರೆಕ್ಷನ್ ಮಾಡಬೇಕಾರೆ ಸೊ ನಿಮ್ಮ ಅನುಭವ ಹೇಗಿತ್ತು? ಸೊ ಯಾಕಂದರೆ ಆಲ್ಮೋಸ್ಟ್ ಮಹಿಳಾ ಪ್ರಧಾನ ಅಂದರೆ ಸ್ವಲ್ಪ ದೈವಭೂತ ಅಂದರೆ ಸ್ವಲ್ಪ ಭಯ ಪಡೋದು ಜಾಸ್ತಿ. ಸೊ ನಿಮ್ಮ ಅನುಭವ ಹೇಗಿತ್ತು? ಮೊದಲನೇ ಮೂವಿಯಲ್ಲೇ ಹಾರರ್ ಏನಕ್ಕೆ ಇಲ್ಲ, ಇದು ಫಸ್ಟೇ ಡಿಸೈಡ್ ಆಗಿದೆ ಹಾರರ್ ಸಿನಿಮಾನೇ ಮಾಡಬೇಕಂತ. ಬಟ್ ಈ ಸಬ್ಜೆಕ್ಟ್ ಆಮೇಲಿಂದ ನಮ್ಮ ಹತ್ರ ಬಂದಿದ್ದು, ಅದು ನಿಜವಾಗ್ಲೂ ನಡೀತಾ ಇರೋದು ಅಂತ ಕೇಳಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿತ್ತು. ಬಟ್ ವಿ ಹ್ಯಾಡ್ ಅ ಹೆಲ್ ಲಾಟ್ ಆಫ್ ಟೈಮ್. ತುಂಬ ಜನ ಸಜೆಸ್ಟ್ ಮಾಡಿದ್ರು ಮಾಡಬೇಡಿ ಅಂತ. ನಾವೇನಾಗಲ್ಲ ಬಿಕಾಸ್ ನಂಬಲ್ಲ ನಾವು ಈಗಿನ ಕಾಲದಲ್ಲಿ. ನಮಗೆಲ್ಲದಕ್ಕೂ ಇವಾಗ ಪ್ರೂಫ್ ಬೇಕು ಮಾತಾಡಬೇಕಾದ್ರೆ. ಬಟ್ ಎಕ್ಸ್ಪೀರಿಯನ್ಸ್ ಆಯಿತು ಶೂಟಿಂಗ್ ಮಾಡ್ಬೇಕಾದ್ರೆ. ತುಂಬ ಕ್ಯಾಮ್ರಾ ನಿಂತೋಗ್ತಾ ಇತ್ತು, ಇದ್ದಕ್ಕಿದ್ದಂಗೆ ಲೈಟ್ಸ್ ಬರ್ಸ್ಟ್ ಆಗಿಬಿಡೋದು. ಸೊ ಮೈಟ್ ಬಿ ಕೋಇನ್ಸಿಡೆಂಟಲ್, ಇಟ್ಸ್ ಹಿಯರ್ ಅಷ್ಟೇ, ಐ ಡೋಂಟ್ ನೋ, ದಟ್ಸ್ ವಾಟ್ ಐ ಫೀಲ್. ಸೊ ಇದು ಹಾರರ್ ಅಂದರೆ ನನಗೂ ತುಂಬ ಪರ್ಸನಲ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಐ ರೆಸ್ಪೆಕ್ಟ್ ಆ್ಯಂಡ್ ಬಿಲೀವ್ ಬೋತ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್. ಐ ಥಿಂಕ್ ಹಂಗಿದ್ರೇ ನಾವು ಇಲ್ಲಿರೋಕ್ಕೆ ಚಾನ್ಸ್ ಇದೆ, ಎರಡೂ ಇರುತ್ತೆ. ಸೊ ನೆಗೆಟಿವ್ ಅಂದರೆ ಇದು ದೆವ್ವ ಭೂತ ಅಂತ ಆ್ಯಕ್ಚುಲಿ ಏನೂ ಇಲ್ಲ. ಅದರಲ್ಲಿ ಅದೇ ಗೋಸ್ಟ್ ಹಂಟರ್ಸ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಮಗೆ. ಅದರಲ್ಲಿ ಸೋಲ್ ಅನ್ನೋದು ಬೇರೆ, ನೀವು ಇಲ್ಲಿವರೆಗೂ ಏನು ನೋಡಿದ್ದೀರೋ ಅದನ್ನ ದೆವ್ವ ಬರುತ್ತೆ. ಅದ್ರ ಇಂಟೆನ್ಷನ್ ಏನು, ಬಂದ್ಬಿಟ್ಟು ಸಾಯಿಸ್ಬಿಡೋದು. ಇಲ್ಲಿ ಯಾರು ಯಾರನ್ನೂ ಸಾಯಿಸಲ್ಲ ಇಲ್ಲಿ. ಇಟ್ಸ್ ಅ ಜಸ್ಟ್ ಅ ಫ್ರೆಂಡ್ಲಿ ಸೋಲ್ ಅಷ್ಟೇ. ಇದು ಒಂದು ಅಲ್ಪ ಆಯಸ್ ಇಟ್ಕೊಂಡು ಸತ್ತಿರೋರು ಬಿಟ್ಟೋಗ್ಬಿಟ್ರೆ ಸುಮ್ಮನೆ, ಇವಾಗ ಅದಕ್ಕೊಂದು ಬಾಡಿ ಇಲ್ಲ, ಬರೀ ಒಂದು ಆತ್ಮ ಇದೆ ನಮ್ಮ ಜೊತೆ ಇರುತ್ತೆ ಅಂದರೆ ನಿಮ್ಗೆ ಹೆಂಗೆ ಹೆದರಿಕೆ ಆಗ್ಬೋದು? ಏನೋ ಫೀಲ್ ಆಗ್ತದೆ, ಏನೋ ನೋಡ್ತೀರಾ ನೀವು ಬ್ಲ್ಯಾಕ್ ಕಲರ್ ಏನೋ. ಸೊ ಅದನ್ನು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ ನಾವು. ಇದೊಂಥರ ಡಿಫ್ರೆಂಟಾಗಿ ಅಪ್ರೋಚ್ ಕೊಡಬಹುದು ಅಂತ ಅನಿಸ್ತು, ಯಾರು ಇಲ್ಲಿವರೆಗೂ ಮಾಡಿಲ್ಲ. ಸೊ ಹಂಗಾಗಿ ಧೈರ್ಯ ಮಾಡಿ ತಗೊಂಡಿರೋದನ್ನ. ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಂತುಕೊಂಡಿರೋ ಪ್ಲೇಸ್, ಫಾರ್ ಎಕ್ಸಾಂಪಲ್ ಇಲ್ಲೇ ನೆಗೆಟಿವ್ ಎನರ್ಜಿ ಇದೆ ಆಯಿತಾ, ಫೇಸ್ ಮಾಡ್ತೀರಾದ ತಕ್ಷಣ ಈ ಇದ್ರ ಓನರ್ ನೀವು ಅನ್ಕೊಳ್ಳಿ. ಸೊ ಇವಾಗ ನೀವೇನು ಮಾಡ್ತೀರಾ, ನಮ್ಮ ಫ್ರೆಂಡ್ ತಕ್ಷಣ ಬಂದು ಹಿಂಗೆ ಹೇಳ್ತಾರೆ, ಹಿಂಗೆ ಆಗ್ತಿದೆ ಕಣೋ, ಏನು ಮಾಡಲಿ? ನಾನು ಡೈರೆಕ್ಟಾಗಿ ನಿಮಗೆ ಅದನ್ನು ಸೈಂಟಿಫಿಕ್ಕಾಗಿ, ಇವಾಗ ನಮ್ಗೆ ಹುಷಾರಿಲ್ಲದೆ ಇರುವಾಗ ನಾವು ಹೆಂಗೆ ಡಾಕ್ಟರ್ ಹತ್ರ ಹೋಗ್ತೀವಿ, ಅವ್ರು ಹೋಗೋದೇ ಇಲ್ಲ, ಒಂದು ಕೆಲಸ ಮಾಡೋ ನಮಗೆ ಒಬ್ಬರು ಮಂತ್ರವಾದಿ ಗೊತ್ತಿದ್ದಾರೆ ಅಥವಾ ಯಾರೊಬ್ಬರು ಗೊತ್ತಿದ್ದಾರೆ, ಅವ್ರು ಬರ್ತಾರೆ, ಅವರೇ ನಿಮಗೆ ಸೈಂಟಿಫಿಕ್ಕಾಗಿ ಪ್ರೂವ್ ಮಾಡ್ತಾರೆ ಇಲ್ಲ. ಅದು ಸಿ ಎಲ್ಲದಕ್ಕಿಂತ ಜಾಸ್ತಿನೇ ದೈವ, ಎಲ್ಲದಕ್ಕಿಂತ ದೊಡ್ಡದು ದೈವ. ಬಟ್ ನಿಮಗೆ ಅಲ್ಲಿ ಸೈಂಟಿಫಿಕಲಿ ಎಂಡ್ ಆಫ್ ದ ಡೇ ಅವ್ರಿಗೆ ಏನೇ ಮಾಟ ಮಂತ್ರ ಮಾಡಿದ್ರು ಅಥವಾ ಏನೇ ಹೋಮಗಳು ಹಾಕಿದ್ರು ಕೂಡ ನಿಮಗೆ ಅಲ್ಲಿ ಗೊತ್ತಿರತ್ತ, ಇಲ್ಲಿ ಇರತ್ತೆ ಇಲ್ಲಿ ಇರಲ್ವಾ ಅಂತ, ಅದು ಅಲ್ಲಿ ಆಚೆ ಹೋಯ್ತಾ ಅಂತ. ಇವ್ರು ಏನಂದರೆ ಗೋಸ್ಟ್ ಹಂಟರ್ಸು ನಿಮಗೆ ಸೈಂಟಿಫಿಕಲಿ ಅವ್ರ ಹತ್ರ ಇರೋವಂಥ ಇಕ್ವಿಪ್ಮೆಂಟ್ಸ್ ಮೂಲಕ ನಿಮಗೆ ಪ್ರೂವ್ ಮಾಡ್ತಾರೆ, ನಿಮ್ಮ ಮುಂದೆನೇ ಪ್ರೂವ್ ಮಾಡ್ತಾರೆ ವಿತ್ ಫೋಟೋಸ್ ವೀಡಿಯೋಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಅದರಿಂದ ನಿಮಗೆ ಒಂದು ನಾಲೆಜ್ ಸಿಕ್ಕಂಗತ್ತೆ. ನಿಮ್ಮ ಆಮೇಲೆ ಅವ್ರು ಸಜೆಸ್ಟ್ ಮಾಡ್ತಾರೆ, ನೀವು ನೆಕ್ಸ್ಟು ಇದನ್ನು ಯಾರ ಹತ್ರ ತೊಗೊಂಡು ಹೋಗಿ ಸಜೆಸ್ಟ್ ಮಾಡ್ತಾರೆ, ನೀವು ತೊಗೊಂಡು ಹೋಗಿ, ಇಲ್ಲಾಂದರೆ ಅವರು ಕೂಡ ಸ್ವಲ್ಪ ಪರಿಚಯ ಇರೋ ಜನಗಳಿದ್ದಾರೆ. ಸೊ ಈ ಥರದ್ದು ಒಂದು ಪ್ರಾಕ್ಟೀಸ್ ಆ್ಯಕ್ಚುಲಿ ನಮ್ಮ ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಅಂತಲೇ ಸುಮಾರು ಜನ ಮೆಂಟಲಿ ಟಾರ್ಚರ್ ಕೂಡ ಅನುಭವಿಸ್ತಾರೆ, ಅನುಭವಿಸಿ ಆ್ಯಂಡ್ ತುಂಬ ದುಡ್ಡು ಕೂಡ ಕಳ್ಕೊತಾರೆ. ಫಾರ್ ಎಕ್ಸಾಂಪಲ್, ನನಗೆ ಗೊತ್ತಿರೋಂಥ ಒಂದು ಎರಡು ಕೇಸಸ್ ನಾವು ಆ್ಯಕ್ಚುಲಿ ಸಿನಿಮಾ ಮಾಡಬೇಕಾದಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ವಿ. ಆವಾಗ ಏನಾಯ್ತಂದರೆ, ಒಂದಿಬ್ಬರು ಇದನ್ನು ಫೇಸ್ ಮಾಡಿದವರು, ಸ್ವಂತ ಅಣ್ಣ ತಮ್ಮ ಅಪ್ಪ ಅಮ್ಮ ಫ್ರೆಂಡ್ಸ್ ಯಾರೂ ಅವರವರಲ್ಲ, ಎಲ್ಲರ ಜೊತೆಗೆ ದೂರ ಆಗಿಬಿಡ್ತಾರೆ. ಆ ಮೆಂಟಲ್ ಟ್ರಾಮಾ ಅವ್ರು ಏನು ಹೋಗ್ತಾ ಇರ್ತದೆ, ದಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಲೈಫ್, ಇಟ್ಸ್ ವೆರಿ ಹಾರಿಬಲ್. ಆವಾಗ ಯಾರೂ ಬರಲ್ಲ, ನಮಗೆ ಯಾರು ಮಂತ್ರವಾದಿನೂ ಬರಲ್ಲ, ಏಕೆಂದರೆ ಅವ್ರು ಇನ್ನೂ ಭಯ ಹುಡ್ಸ್ಬಿಟ್ಟು ಹೋಗ್ತಾರೆ ಈ ಥರ ಹಂಗೆ ಹಂಗೆ ಅಂತ. ಬಟ್ ಇಲ್ಲಿ ನಮ್ಮ ಸಿನಿಮಾದಲ್ಲಿ ಏನು ಮಾಡೋಕೆ ಹೋಗಿದೆ ಅಂದರೆ, ಸೈಂಟಿಫಿಕ್ಲಿ ಒಂದು ಈ ಥರ ಹೆಂಗಿದೆ ನೋಡಿ, ಅದು ನೀವು ನೋಡಿದಾಗಲೇ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ದಟ್ ಈಸ್ ಒಂದೇ. ಥ್ಯಾಂಕ್ ಯು ಸರ್. ಆ್ಯಂಡ್ ಫೈನಲಿ, ಸೊ ಟೀಮ್ ಶಂಕರ್ನ ಕಡೆಯಿಂದ ಹಾಗೂ ಸಿನಿ ಕನಸು ಪತ್ರಿಕೆ ಕಡೆಯಿಂದ ಟ್ರಂಕ್ ಸಿನಿಮಾ ನಿರ್ದೇಶಕಿಯಾದ ರಿಷಿಕಾ ಶರ್ಮಾ ಹಾಗೂ ನಾಯಕರಾದ ನಿಹಾಲ್ ಅವ್ರಿಗೆ
ಆಲ್ ದಿ ಬೆಸ್ಟ್ ಅಂತ ಇದ್ದೀನಿ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್ ಇದಕ್ಕೆ, ತುಂಬಾ ಥ್ಯಾಂಕ್ಸ್, ಆಲ್ ದಿ ಬೆಸ್ಟ್, ತುಂಬಾ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬಾ ಪರ್ಸ್ನಲಿ ಅಟ್ಯಾಚ್ಡ್ ಇವರೆಲ್ಲ, ಸೊ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಾಗೇನೆ ನೀವೂ ನಮಗೆ ಪ್ರೋತ್ಸಾಹ ಕೊಡಿ, ಟ್ರಂಕ್ ಸಿನಿಮಾ ನೋಡಿ, ನಮ್ಮ ಕಾಂಟೆಂಟ್ ಎಲ್ಲ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ. ಇಷ್ಟ ಆದರೆ ನಿಮ್ಮ ಫೀಡ್ಬ್ಯಾಕ್ನ ನಮ್ಮ ಯೂಟ್ಯೂಬ್ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡ್ಬೋದು. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು. ಶೇರ್ ಮಾಡಿ ಚಾನಲ್ ಸಿನಿ ಕನಸನ್ನ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಆಗ್ತಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಬಟನ್ ಒತ್ತದನ್ನ ಮರಿಬೇಡಿ.